हमारे चैनल को सब्सक्राइब नहीं किया तो चैनल को सब्सक्राइब कीजिए, बेल आइकन पर क्लिक कीजिए और कमेंट सेक्शन में अपनी कीमती राय का इजहार जरूर कीजिएगा। साथ ही साथ हमें ये भी बताइएगा कि आप लोग इस बारे में क्या सोचते हैं, हमें कमेंट सेक्शन में आपकी राय का रहे। यल्ला नम्म बीके नाइन न्यूज वीक्षक नम्म बीके नाइन न्यूज लाइव स्टुडियो हार्दिक स्वागत। नानु निम्म प्रीतिय पत्रकार सुधाकर सूर्यवंशी। इवत्तिन ब्रेकिंग न्यूज, बीदर जिले बसवकल्याण के डी पी सभेगे सन्मान्य श्री हुन्नावाद शासकरु श्री राजशेखर पाटील साहेबरु सभेगे आगमिसिद्रु। ई सभेनल्ली तहसीलदार सावित्री शरणु सलगर मैडमरु हागू तालूक पंचायत अध्यक्षरादंत यशोदा निलकंठ राठोड मैडमरु हागू तालूक पंचायत कार्यनिर्वाहक अधिकारीगळु ಸಭೆಗೆ ಉಪಸ್ಥಿತರಿದ್ದರು ಹಾಗೂ ನಮ್ಮ ಬಿಕೆ ನೈನ್ ನ್ಯೂಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು. ಮಾನ್ಯ ಗೌರವಾನ್ವಿತ ಅಧ್ಯಕ್ಷರು, ಒಂದು ಕೆಡಿಪಿ ಸಭೆ ಕರೆದಿದ್ರು. ಕೆಡಿಪಿ ಸಭೆಗೆ ನೀವು ಬರಬೇಕು ಅಂತ ಕೂಡ ರಿಕ್ವೆಸ್ಟ್ ಮಾಡಿದ್ರು. ಸಂಬಂಧಪಟ್ಟಂತ ನಮ್ಮ ಇಒ ಸರ್ ಕೆಡಿಪಿ ಸಭೆ ಅಂತ ನಮಗೆ ಮಾಹಿತಿ ಕೊಡಿದ್ರು. ಯಾಕಂದ್ರೆ ನಮ್ಮ ಕ್ಷೇತ್ರ ವ್ಯಾಪ್ತಿ ಬರ್ತಕ್ಕಂತ 9 ಗ್ರಾಮ ಪಂಚಾಯತ್ ನಮ್ಮ ಕ್ಷೇತ್ರ ಬರುತ್ತೆ. ಕೆಡಿಪಿ ಸಭೆ ಇದ್ದಾಗ ನಾನು ಬರಬೇಕು ಅಂತ ನಾನು ಕೂಡ ಬರ್ತೀನಿ ಅಂತ ಕೆಡಿಪಿ ಸಭೆ ಮಾಹಿತಿ ಆಗಿದ್ದೀನಿ. ನನ್ನ ಕ್ಷೇತ್ರದಲ್ಲಿ ಆಗಿರ್ತಕ್ಕಂತ ಅಭಿವೃದ್ಧಿ ಕಾರ್ಯಗಳ ಬಗ್ಗೆ ಚರ್ಚೆ ಮಾಡಿದ್ದೀನಿ. ಅದರ ಜೊತೆಯಲ್ಲಿ ಬಸವ ಕಲ್ಯಾಣದಲ್ಲಿ ಕೆಲವು ಕಾಮಗಾರಿಗಳು ಈ ಭಾಗದ ಶಾಸಕರಿಲ್ಲ, ಅವರ ಅನುಪಸ್ಥಿತಿಯಲ್ಲಿ ಅವರು ತೀರು ಹೋಗಿದ್ದಾರೆ. ಇಲ್ಲಿ ಏನು ಕೆಲಸಗಳು ನಡೀತೇವೆ ಅವರಿಗೆಲ್ಲ ಅಧಿಕಾರಿಗಳು ಕೆಲಸ ಮುಂದೆ ನೋಡ್ಕೊಂಡು ಹೋಗಿ ಕೆಲಸ ಮಾಡಿ ಮುಂದೆ ಬರ್ತಕ್ಕಂಥ ಚುನಾವಣೆ ಆಗುತ್ತೆ, ಯಾರೊಬ್ಬರು ಶಾಸಕರಾಗ್ತಾರೆ ಮತ್ತೆ ಎಲ್ಲರೂ ಒಳ್ಳೆ ಕಾರ್ಯ ಮಾಡೋಣ, ಎಲ್ಲರೂ ಶೇರ್ ಮಾಡೋಣ ಅಷ್ಟೇ. ಇದರಲ್ಲಿ ರಾಜಕೀಯ ಇಲ್ಲ ಅಥವಾ ಏನೂ ಇಲ್ಲ. ಈಗ ನೀವು ಹೇಳ್ಬೋದು ಈ ದಿನದ ಯುವತಿ ಹಾಕಿ ಯುವತಿ ಅಂತ ನಾನು ಹೊಸದಾಗಿ ಏನು ಬಂದಿಲ್ಲ. ಬಸವ ಕಲ್ಯಾಣದಲ್ಲಿ ಈ ಇದೇ ನಿಮ್ದು ಪಂಚಾಯತ್ ಬಸವ ಕಲ್ಯಾಣ ಸಂವಾದದಲ್ಲಿ 4-5 ಬಾರಿ ಬಂದಿದ್ದೀನಿ ನಾನು. ಸನ್ಮಾನ್ಯ ಮಲ್ಲಿಕಾರ್ಜುನ ಸಭಾ ಶಾಸಕರು ಬಂದಿದ್ದೀನಿ, ಬಿ ನಾರಾಯಣರು ಇದ್ದಾಗ ಬಂದಿದ್ದೀನಿ, ಮತ್ತೆ ನಾನೇ ಪ್ರತ್ಯೇಕವಾಗಿ ಇಲ್ಲೊಂದು ಕೆಡಿಪಿ ಸಭೆ ಮಾಡಿದ್ದೀನಿ. ನನಗೆ ಮಾಡತಕ್ಕಂತ ಅಧಿಕಾರ ಇದೆ, ನನ್ನ ಕ್ಷೇತ್ರ 9 ಗ್ರಾಮ ಪಂಚಾಯತ್ ಬರುತ್ತೆ, ನನಗೆಲ್ಲರೂ ಕೂಡ ಅಧಿಕಾರ. ಜೋ ಉಳ್ಳೆ ಕೆಡಿಪಿ ಮೀಟಿಂಗ್ ಬುಲಾಯೆ ಥೆ ಉಸ್ಕೆ ಸಾಥ್ ಮೇರಾ ಮತ ಕ್ಷೇತ್ರ ಕೆ ಭಿ 9 ಗ್ರಾಮ ಪಂಚಾಯತ್ ಯೇ ಬಸವ ಕಲ್ಯಾಣ ತಾಲೂಕು ಮೇ ಆತೆ, ಮೈ ಭಿ ಹಕ್ದಾರ್ ಹೂಂ. जो मीटिंग को मैंने मेरे को आने के लिए उन्होंने बोले, फिर मैं भी यहाँ पर मीटिंग में मैं आकर जो पूरे अधिकारी के साथ उनके साथ मैं जो चल रहा काम क्या हो रहा काम क्या नहीं हो गया नहीं हो गया तो क्या काम रुका सबके बारे में मैं सुना और क्या क्या उनको इंस्ट्रक्शन देने के हैं सभी को मैं उनका इंस्ट्रक्शन दे दिया हूँ. जो भी काम सरकार से मंजूरी हो गया कौन सा भी काम रुकना नहीं और जो भी तालुक के दंडाधिकारी है तहसीलदार है ईओ है जो हमारे पीडब्ल्यू एडब्ल्यू है जिला पंचायत है पी एम जी एस वाई हॉर्टिकल्चर एग्रीकल्चर उन सभी डिपार्टमेंट है सभी डिपार्टमेंट वालों को भी वो काम चलना चाहिए.